ಬಿಡಿ ಬಂಡೆ ಅದು ಸುತ್ತಕೇತ ಅವ್ನು ಹೊಡಿತಾರೆ ಜನ. ರಾಜಕೀಯದಲ್ಲಿ ಅನುಭವ ಚೆನ್ನಾಗಿದೆ, ದುಡ್ಡು ಮಾಡಿದ್ದಾರೆ, ಬಂದ ಮೇಲೆ ಏನಾದರೂ ಒಳ್ಳೇದು ಮಾಡಿದ್ರೆ ಇದಕ್ಕಿಂತ ಒಳ್ಳೇದು ಮಾಡಿದ್ರೆ ತುಂಬ ಸ್ವಾಗತ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಇವರು ಒಂಥರ ಜೋಕರ್ ಇದ್ದಂಗೆ. ಸುಮಲತಾ ಇದ್ರು, ಸುಮಲತಾ ಇದ್ರೆ ಅವ್ರ ಸಪೋರ್ಟ್ ನಮ್ದು. ಈ ಸುಮಲತಾ ಇಲ್ವಲ್ಲ ಕುಮಾರಸ್ವಾಮಿಗೆ ಹುಚ್ಚು ಮರ್ಯಾದೆಲ್ಲ ಮಾತಾಡ್ತಾರೆ, ಓಪನ್ ಅಂತ ಹೇಳ್ಬೋದು. ಅವ್ರು ಸೆಕೆಂಡ್ ಕೊಟ್ಟು ಅವರೇ ಸೆಲ್ಫಿ ಹೊಡೆದ್ರು ಕ್ಯಾಮ್ರಾ ನಂದು. ಅದೆಂಗೋ ವಯಸ್ಸಲ್ಲಿ ಗೆದ್ಬಿಟ್ರು. ಅವರು ವಯಸ್ಸಲ್ಲಿ ಕೆಲಸ ಮಾಡಿದ್ದಾರೆ, ಸ್ವಲ್ಪ ಬಿಲ್ಡಪ್ ಜಾಸ್ತಿ ಅವ್ರದ್ದು. ಅವ್ರ ವಯಸ್ಸಿಗೆ ರಾಜಕೀಯನೇ ಅಲ್ಲ, ಅದು ವೇಸ್ಟ್, ಈಸ್ ಅ ವೇಸ್ಟ್ ಬಾಡಿ. ಆದರೆ ಪಾರ್ಟಿಯಿಂದ ಅವ್ರಿಗೇನೋ ಹೊಸ ಹುದ್ದೆ ಕೊಡ್ಬೋದು. ಬಂಡೆಯನ್ನ ಕರಗಿಸ್ತಾರೆ ಈ ಸಲ. ಈಗ ಮತ್ತೊಬ್ರು ಇದ್ದಾರೆ ಆಟೋ ಚಾಲಕರು, ಆಟೋ ಚಾಲಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಣ್ಣ, ಒಂದು 6 ಫೋಟೋ ತೋರಿಸ್ತೀನಿ ರಾಜಕೀಯ ವ್ಯಕ್ತಿಯವ್ರದ್ದು. ಏನು ಅನಿಸುತ್ತೆ ಅವ್ರ ಬಗ್ಗೆ ಅಭಿಪ್ರಾಯ ನಿನಗೆ? ನೀನು ಟಕ್ ಅಂತ ಹೇಳ್ಬಿಡ್ಬೇಕು. ಓಕೆನಾ? ಪ್ರದೀಪಿಸೋರು, ಚಿಕ್ಕಬಳ್ಳಾಪುರ ಶಾಸಕರು. ಅವ್ರೇನು ಬರೀ ಡೈಲಾಗು ಅಂತ ಕೇಳಿದ್ದೀವಿ, ನಾವಂತ ಹತ್ತಿರದಿಂದ ನೋಡಿಲ್ಲ. ಈ ಸಾರಿ ಗೆದ್ದಿರೋದು ಅವರು. ಇವರು ಎದುವೀರು ಜಾಮ, ಇದು ಮೈಸೂರು ಮಹಾರಾಜರು, ಒಳ್ಳೆ ಮನುಷ್ಯರು, ರಾಜಮ್ಮಂತ ಅಂದವರು. ಇನ್ನೂ ಎಲೆಕ್ಷನ್ ಬಂದಿರಲಿಲ್ಲ, ಈ ಸಾರಿ ರಾಜಕೀಯ ಬಂದಿದ್ದಾರೆ, ನೋಡೋಣ ಮುಂದಕ್ಕೆ. ಇವರು ಡಾಕ್ಟರ್ ಮಂಜುನಾಥ್ ಸರು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ, ಜೀವ ಉಳಿಸಿದ್ದಾರೆ, ಬೆಸ್ಟು. ಡಿ ಕೆ ಸುರೇಶ್, ಅವ್ರ ಬಗ್ಗೆ ಹೇಳಾಗೆ ಬಿಡಿ, ಜನಗಳಿಗೆಲ್ಲ ಗೊತ್ತು. ರಾಜಕೀಯದಲ್ಲಿ ಅನುಭವ ಚೆನ್ನಾಗಿದೆ, ದುಡ್ಡು ಮಾಡಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಮೊದಲು ಮಂಡ್ಯ ಶಾಸಕರಾಗಿದ್ದರು, ಈಗ ಚನ್ನಪಟ್ಟಣ ಆಗಿದ್ದಾರೆ. ಅವರು ಪರವಾಗಿಲ್ಲ, ರೈತರಿಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ಇವಾಗ ಮಂಡ್ಯ MP ಆಗಬೇಕು, ಆಗಬೇಕು. ಅವರಾದರೆ ಚೆನ್ನಾಗಿ ಮಾಡ್ತಾರೆ ಕೆಲಸ. ಸುಮಲತಾ ಇದ್ದರು, ಸುಮಲತಾ ಇದ್ದರೆ ಅವ್ರ ಸಪೋರ್ಟ್ ನಮ್ಮದು. ಈ ಸುಮಲತಾ ಇಲ್ವಲ್ಲ ಕುಮಾರಸ್ವಾಮಿಗೆ ಸಪೋರ್ಟು. ಪ್ರತಾಪ್ ಸಿಂಹ ಅವರು ಸರಿ ಕೆಲಸ ಮಾಡಿದ್ದಾರೆ, ಸ್ವಲ್ಪ ಬಿಲ್ಡಪ್ ಜಾಸ್ತಿ ಅವ್ರದ್ದು. ಇದಕ್ಕೆ ಅದು ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಕ್ರೆಡಿಟು ತಮಗೆ ಬರಬೇಕು ಅನ್ನೋ ಸ್ವಭಾವ ಜಾಸ್ತಿ. ಆದರೆ ಒಳ್ಳೆ ಮನುಷ್ಯ. ಈ ಸರಿ ಇಲ್ವಲ್ಲ ಅವ್ರ MP ಎದುರಿಗೆ ಕೊಟ್ಟಿದ್ದಾರೆ, ಎದುರಿಗೆ ವೋಟ್ ಮಾಡ್ಬೋದು. ಬನ್ನಿ, ಮತ್ತೊಬ್ಬರು ಇದ್ದಾರೆ, ಮತ್ತೊಬ್ಬರು ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಸರ್, ಒಂದು 6 ಜನ ರಾಜಕೀಯ ವ್ಯಕ್ತಿಗಳ ಫೋಟೋ ತೋರಿಸ್ತೀನಿ ನಿಮಗೆ. ಸರ್, ಅವರ ಅಭಿಪ್ರಾಯ ಏನು ಅಂದರೆ ನಿಮಗೆ ಏನು ಅನಿಸುತ್ತೆ ಅವ್ರು ಕಂಡ್ರೆ ಅಂತ? ಓಕೆನಾ? ಫಸ್ಟು ಈಶ್ವರ್, ಪ್ರದೀಪ್ ಈಶ್ವರ್ ಅಲ್ವಾ, ಚಿಕ್ಕಬಳ್ಳಾಪುರ ಕ್ಷೇತ್ರದವರು. ಇವರು ಒಂಥರ ಪ್ರತಿಯೊಂದನ್ನು ಯಾವುದೇ ಒಂದು ಹುಚ್ಚು ಮರ್ಯಾದೆಲ್ಲ ಮಾತಾಡ್ತಾರೆ, ಓಪನ್ ಅಂತ ಹೇಳ್ಬೋದು. ಅಂದರೆ ಅವ್ರೇನಪ್ಪ ಅಂದರೆ ಅವ್ರು ಯಾವುದೇ ಒಂದು ಆಧಾರ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಯಾವ ಪರಿಶ್ರಮ ಅಂತ ಇದು ಮಾಡಿಕೊಂಡು ಅವರು ಜನಗಳ ಮತ ಗಳಿಸ್ಕೊಂಡು ಇವತ್ತು ನೇರವಾಗಿ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ಮಿಸ್ಟರ್ ಈಶ್ವರ್, ಇವರು ಒಡೆಯರವರು, ರಾಜಮನೆತನದವರು, ಈಗ ಕಾಲಿಟ್ಟಿದ್ದಾರೆ ನಮ್ಮ ರಾಜಕೀಯಕ್ಕೆ. ಮುಂದೆ ಬಂದರೆ ಏನು ಮಾಡ್ಬೋದು ಏನಿಲ್ಲ ಅಂತ ಅವ್ರು ಬಂದಮೇಲೆ ಹೇಳ್ಬೋದು ಅಷ್ಟೇ, ಹೀಗೆ ಹೇಳಿಕ್ಕಾಗಲ್ಲ. ಹೇಳಿ ಮೂರನೇವರು. ಸರ್, ಮಂಜುನಾಥ್ ಅವರು ತುಂಬ ಇಡೀ ವಿಶ್ವಕ್ಕೆ ಗೊತ್ತಿರೋ ಅವ್ರ ಹೆಸರು. ಅವರು ಏನಂದರೆ ಒಂದು ಅವ್ರು ಬಂದಿರೋದು ಒಳ್ಳೆಯದೇ, ಆದರೆ ಜನಗಳಲ್ಲಿ ಏನಾಗುತ್ತೆ ಅಂದರೆ ಇಂಥ ಒಳ್ಳೆಯ ಒಬ್ಬ ಎಂಥ ಡಾಕ್ಟ್ರು, ಎಂಥ ಇಡೀ ವಿಶ್ವಕ್ಕೆ ಗೊತ್ತಿರೋ ಡಾಕ್ಟ್ರು ಯಾಕೆ ಬಂದರು ಅಂತ ಕೆಲವರು ಹೇಳ್ತಾರೆ. ಬಂದ ಮೇಲೆ ಏನಾದರೂ ಒಳ್ಳೇದು ಮಾಡಿದ್ರೆ ಇದಕ್ಕಿಂತ ಒಳ್ಳೇದು ಮಾಡಿದ್ರೆ ತುಂಬ ಸ್ವಾಗತ. ಮಂಜುನಾಥ್ ಅವರು, ಡಿ ಕೆ ಸುರೇಶ್ ಅವರು, ಅವ್ರೇನಂದರೆ ಮೊದಲಿಂದ ಈ ಕಾಂಗ್ರೆಸ್ದಲ್ಲಿ ಪಾಳ್ಯನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾತಾಡ್ತಾರೆ, ಮುತ್ಸದ್ದಿಗಳು, ಕನಕಪುರ ಜನಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ, ಸುತ್ತಮುತ್ತ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಈಸ್ ಆಲ್ಸೋ ವೆರಿ ಗುಡ್, ಫೈನ್, ಈಸ್ ವೆರಿ ಫೈನ್. ನೆಕ್ಸ್ಟು ಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಎಲ್ಲರ ಬಗ್ಗೆ ಹೇಳ್ತಾರೆ, ಒಳ್ಳೇದು ಕೆಟ್ಟದ್ದು ಹೇಳ್ತಾರೆ. ಕೆಲವರು ನಾವು ವಿರೋಧಿಸಿದ್ರು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಪರವಾಗಿ ಮಾತಾಡ್ತಿದ್ದಾರೆ, ಅದು ಜನಗಳು ಹಿಡಿಸಲ್ಲ ಅಷ್ಟೇ. ಹೇಳಿ ಸ್ವಾಮಿ. ಇವರು ಬರೀ ವಾದ ಮಾಡೋದಲ್ಲಿರ್ತಾರೆ ಇವರು. ಇವ್ರಿಗೇನು ಅವ್ರು ಏನು ಅವ್ರ ವಯಸ್ಸಿಗೆ ರಾಜಕೀಯನೇ ಅಲ್ಲ, ಅದು ವೇಸ್ಟ್, ಈಸ್ ಅ ವೇಸ್ಟ್ ಬಾಡಿ. ಮತ್ತೊಬ್ಬರು ಸಿಕ್ಕಿದ್ದಾರೆ ಹೋಟೆಲಲ್ಲಿ, ಮಾತಾಡ್ಸೋಣ. ಸರ್, ಒಂದು 6 ಜನ ರಾಜಕೀಯ ನಾಯಕರ ಫೋಟೋ ತೋರಿಸ್ತೀನಿ, ಅವರ ಅಭಿಪ್ರಾಯ ನಿಮಗೆ ಅವ್ರ ಬಗ್ಗೆ ಏನು ಅನಿಸುತ್ತೆ? ಓಕೆನಾ? ಪ್ರದೀಪ್ ಈಶ್ವರ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಅನಿಸುತ್ತೆ. ಅವ್ರು ಬುದ್ಧಿವಂತರು, ಸ್ವಲ್ಪ ಎಜುಕೇಷನ್ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ಶಾಸಕರು, ಅಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಜನಗಳಿಗೆ ಏನು ಮಾಡಿಲ್ಲ ಅಂತಾರೆ, ಅವ್ರು ಮಾಡ್ತೀನಿ ಅಂತಾರೆ, ನಾವು ನೋಡಿಲ್ಲ ಅಷ್ಟು ಗೊತ್ತು ಅವ್ರ ಬಗ್ಗೆ. ನೆಕ್ಸ್ಟ್ ಮಹಾರಾಜ ಯದುವೀರ್ ಅವರು, ಅವರು ಚೆನ್ನಾಗಿ ಮಾತಾಡ್ತಾರೆ, ಶಾಸ್ತ್ರ ಎಲ್ಲ ಲೋಕಜ್ಞಾನೆಲ್ಲ ತಿಳ್ಕೊಂಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ, ಒಳ್ಳೆಯ ಬಹುಮತದಿಂದ ಗೆದ್ದು ಬರ್ಬೋದು ಅವರು, ಒಳ್ಳೆಯದು.
ನೆಕ್ಸ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು, ಅವ್ರ ಬಗ್ಗೆ ಹೇಳೋದೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅವ್ರು ಮಾಡಿರೋ ಕೆಲಸಗಳಾಗಲಿ, ಬಡವ್ರಿಗೆ ಕಮ್ಮಿ ದುಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡೋದಾಗಲಿ ಎಲ್ಲ ಮಾಡಿದ್ದಾರೆ. ಅವರು ಆನೆಸ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮಗಿದೆ. ಗೆಲ್ತಾರೆ ಇಲ್ಲ ಅನ್ನೋದು ತುಂಬ ಡೌಟು. ಒಳ್ಳೆ ಟಫ್ ಫೈಟ್ ಇದೆ ಅಲ್ಲಿ, ಅವ್ರು ಗೆಲ್ಲಬೇಕು ನನ್ನ ಪ್ರಕಾರ. ಡಿ ಕೆ ಸುರೇಶ್ ಅವರು ಇದು ಮೂರನೇ ಸಲ ಅವರು ಅಭ್ಯರ್ಥಿಯಾಗಿರೋದು. ಅವರು ಸ್ಥಳೀಯರು, ಅವ್ರಿಗೆ ತುಂಬ ಲೋಕಲ್ ಬೆಂಬಲ ಇದೆ, ದುಡ್ಡು ಪವರು ಇದೆ, ಮಸಲ್ ಪವರು ಇದೆ ಅಂದ್ಕೊಳ್ತೀನಿ. ಅವರು ಒಳ್ಳೆ ಫೈಟ್ ಕೊಡ್ತಾರೆ, ಮೋಸ್ಟ್ಲಿ ಅವ್ರು ಗೆಲ್ತಾರೆ. ಬಟ್ ನಮಗೆ ಮಂಜುನಾಥ್ ಅವ್ರು ಗೆಲ್ಲಬೇಕು ಅಂತ ಆಸೆ. ಕುಮಾರಣ್ಣ, ಕುಮಾರಣ್ಣ ಇವಾಗ ಲೋಕಲ್ ಬಿಟ್ಟು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾಯಿದ್ದಾರೆ, ಕಂಟೆಸ್ಟ್ ಮಾಡ್ತಾರೆ ಮಂಡ್ಯದಿಂದ. ಅವರು ಬಿ ಜೆ ಪಿ ಸಪೋರ್ಟು ಇದೆ, ಅದರಿಂದ ಅವ್ರು ಗೆಲ್ಲೋ ಚಾನ್ಸಸ್ ಇದೆ. ಪ್ರತಾಪ್ ಸಿಂಹ ಅವರು, ಅವರೆಲ್ಲರೂ ಮೆಚ್ಚಿನ ನಾಯಕರು. ಅವರು ಮೊನ್ನೆ ತಾನೇ ಅವ್ರನ್ನ ಮೀಟ್ ಮಾಡಿದೆ, ಅವ್ರಿಗೆ ಸೆಕೆಂಡ್ ಕೊಟ್ಟು ಅವರೇ ಸೆಲ್ಫಿ ಹೊಡೆದ್ರು ಕ್ಯಾಮ್ರಲ್ಲಿ ನಂದು. ಪಬ್ಲಿಕ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅವರು ಚೆನ್ನಾಗಿ ಪಬ್ಲಿಕ್ ಜೊತೆ ಮಾತಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ದುರದೃಷ್ಟದಿಂದ ಅವ್ರಿಗೆ ಈ ಸಲ ಟಿಕೆಟ್ ಸಿಕ್ಕಿಲ್ಲ. ಆದರೆ ಪಾರ್ಟಿಯಿಂದ ಅವ್ರಿಗೇನೋ ಹೊಸ ಹುದ್ದೆ ಕೊಡ್ಬೋದು, ಒಳ್ಳೆ ರೋಲ್ ಕೊಡ್ಬೋದು ಅಂತ ಎಲ್ಲರೂ ನಂಬಿದ್ದೀವಿ. ಬನ್ನಿ, ಮತ್ತೊಬ್ಬರು ಸಿಕ್ಕಿದ್ದಾರೆ, ಮತ್ತೊಬ್ಬರನ್ನ ಮಾತಾಡ್ಸೋಣ. ಸರ್, ಒಂದು 6 ಜನ ರಾಜಕೀಯ ನಾಯಕರ ಫೋಟೋ ತೊಗೊಂಡು ಬಂದಿದ್ದೀನಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಓಕೆನಾ, ಒಂದೊಂದು ಫೋಟೋ ತೋರಿಸ್ತಾ ಹೋಗ್ತೀನಿ ನಿಮಗೆ, ಏನಂತ ಹೇಳ್ತೀವಿ. ಪ್ರದೀಪ್ ಈಶ್ವರ್, ಇವರು ಒಂಥರ ಜೋಕರ್ ಇದ್ದಂಗೆ, ಅದೆಂಗೋ ಓಟ್ಸಲ್ಲಿ ಗೆದ್ದುಬಿಟ್ರು. ಇನ್ನು ಅವರು ಇವಾಗ ಜನ ಫಸ್ಟ್ ಸ್ಟಾರ್ಟಿಂಗು ಇವ್ರ ಮಾತುಗಳನ್ನ ಸ್ವಲ್ಪ ಎನ್ಕರೇಜ್ ಮಾಡ್ತಾಯಿದ್ರು, ಇವಾಗ ಏನಿಲ್ಲ. ಇವಾಗ ಡಮ್ಮಿ ಕ್ಯಾಂಡಿಡೇಟ್ ಇದು. ಯದುವೀರ್ ಅವರು ಚೆನ್ನಾಗಿದೆ, ಅವ್ರದ್ದು ಒಳ್ಳೆ ಇದಿದೆ, ಗೆಲ್ತಾರೆ ಮೈಸೂರಲ್ಲಿ. ಆಮೇಲೆ ಒಳ್ಳೆ ಸಖತ್ತ ಇದಿದೆ, ನಾಲೆಜ್ ಇದೆ. ಓಕೆ, ಇವ್ರು ಬಿಡಿ, ಇವರು ನಮ್ಮ ಹೃದಯವಂತ. ಬಂಡೆನ ಕರಗಿಸ್ತಾರೆ ಈ ಸಲ, ಗ್ಯಾರಂಟಿ. ಬಂಡೆನ ಕರಗಿಸೋದಂತೂ ಗ್ಯಾರಂಟಿ. ಇವರು ಒಳ್ಳೆ ಹೃದಯವಂತಾನೆ ಬಿಡಿ, ಬಂಡೆ ಅದು ಸುತ್ತಕೆತ್ತವನು ಹೊಡಿತಾರೆ ಜನ ಈ ಸಲ. ಕುಮಾರಸ್ವಾಮಿ ಅವರು ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ಬಂದಿದ್ದಾರೆ ನಮ್ಮ ಜೊತೆ ಎನ್ ಡಿ ಎ ಅಭ್ಯರ್ಥಿ, ಗೆಲ್ತಾರೆ. ಪ್ರತಾಪ್ ಸಿಂಹ ಈಸ್ ಇವಾಗ ಅವ್ರನ್ನ ಸ್ಟೇಟ್ಗೆ, ಸ್ಟೇಟ್ ಪೊಲಿಟಿಕ್ಸ್ಗೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ, ತರ್ತೀವಿ. ಯಾಕಂದರೆ ಒಳ್ಳೆ ವ್ಯಕ್ತಿ, ಹಾರ್ಡ್ ವರ್ಕರ್. ನೋಡಿದ್ರಲ್ಲ, ಸ್ಪೀಡ್ ಪ್ಲಸ್ ಕರ್ನಾಟಕ ಹಾಗೆ ಸ್ಪೀಡ್ ನ್ಯೂಸ್ನ ಇದು ಹೊಸ ವಿನೂತನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ 6 ಫೋಟೋಗಳನ್ನು ಇಟ್ಕೊಂಡು ರಾಜಕೀಯ ನಾಯಕರ ಬಗ್ಗೆ ಯಾರ ಏನೇನು ಅಭಿಪ್ರಾಯಗಳಿತ್ತು ಅಂತ ನಾವು ಕೇಳಿದ್ವಿ, ಅವರವ್ರ ಅಭಿಪ್ರಾಯಗಳನ್ನು ಹೇಳಿದ್ರು. ಸೊ ಈ ರೀತಿ ಅಭಿಪ್ರಾಯಗಳು ಕೂಡ ಸಾರ್ವಜನಿಕರು ಸಹಜವಾಗಿ ಹೇಳಿರ್ತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಹೇಳಿರ್ತಾರೆ. ಬಟ್ ಅವರವ್ರ ಅಭಿಪ್ರಾಯಗಳನ್ನ ಹೇಳೋದು ಭಾಳ ಮುಖ್ಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.